ಪಂಚರಾಜ್ಯ ಚುನಾವಣೆಯ ಜೊತೆಗೆ ನಮ್ಮ ರಾಜ್ಯದಲ್ಲಿ ನಡೆದಂತ ಮೂರು ಬೈ ಎಲೆಕ್ಷನ್ ವಿಚಾರದಲ್ಲಿ ಬೆಳಗಾವಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ। 4475 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲೇ ಇದ್ದಾರೆ। 72ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿ ಇರೋದನ್ನ ಗಮನಿಸಬಹುದಾಗಿದೆ। ಇಲ್ಲಿಯವರೆಗೂ ಕೂಡ ಆ ಒಂದು ಡಿಫರೆನ್ಸ್ ನ ಇನ್ನು ಕಡಿಮೆ ಮಾಡ್ಕೊಳ್ತಾ ಇಲ್ಲ, ಬದಲಾಗಿ ಹೆಚ್ಚು ಆಗ್ತಾ ಇಲ್ಲ। ಅಲ್ಲಿಗೆ ಸ್ಟಿಕ್ ಆನ್ ಆದ ಹಾಗೆ ಕಾಣಿಸ್ತಾ ಇದೆ। 4475 ಮತಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಕಾಂಗ್ರೆಸ್। ಇದು ಗೆಲುವಿಗೆ ನಾಂದಿ ಆಡುತ್ತಾ ಅಥವಾ ಸೋಲಿನತ್ತ ಎಳೆಯಬಹುದಾದ ಸಾಧ್ಯತೆ ಇದೆಯಾ, ಏನಾಗುತ್ತೆ ಅನ್ನೋದಕ್ಕೆ ಇನ್ನು ಉಳ್ಕೊಂಡಿರುವಂತ ಕೆಲವೇ ಕೆಲವು ಸುತ್ತುಗಳು ನಿರ್ಣಾಯಕ ಘಟ್ಟವನ್ನ ತಲುಪಿಸುವ ಸಾಧ್ಯತೆ ಇದೆ। ಈಗ ಇಲ್ಲಿಯವರೆಗೂ ಕೂಡ ಅದೇ ರೀತಿಯ ರೋಚಕತೆಯನ್ನ ಸೃಷ್ಟಿ ಮಾಡಿತ್ತು ಬೆಳಗಾವಿಯ ಈ ಒಂದು ಫಲಿತಾಂಶ। 72ನೇ ಸುತ್ತಿನಲ್ಲಿ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ। ಇನ್ನೇನಾದರೂ ಭಾರಿ ವ್ಯತ್ಯಾಸ ಆಗಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಗೆ ಬರಬಹುದಾದಂತಹ ಸಾಧ್ಯತೆ ಇದೆಯಾ, ಅಥವಾ ಕೇವಲ ಕೆಲವೇ ಕೆಲವು ಸಂಖ್ಯೆಯಲ್ಲಿ ಆ ಮತಗಳ ಡಿಫರೆನ್ಸ್ ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ದಾಖಲು ಮಾಡಿಕೊಳ್ಳಬಹುದಾದಂತಹ ನಿರೀಕ್ಷೆ ಇದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ। 72 ಸುತ್ತುಗಳು ಪೂರ್ಣ ಆಗಿದೆ। 72ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಏ ಮುನ್ನಡೆಯಲ್ಲಿ ಇರೋದನ್ನ ಗಮನಿಸಬಹುದಾಗಿದೆ। 4475 ಮತಗಳು ಸದ್ಯ ಕಾಂಗ್ರೆಸ್ ಲೀಡ್ ನಲ್ಲಿರುವಂತ ನಂಬರ್ಸ್। ಈ ನಂಬರ್ಸ್ ಏನಾದರೂ ವ್ಯತ್ಯಾಸವನ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತ ವಿಚಾರ। ಈಗ ಸದ್ಯ 4052 ಮತಗಳಿಂದ ಮುನ್ನಡೆ 73ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಲೀಡ್ ನಲ್ಲೇ ಇದೆ। ಬಟ್ ಮಾರ್ಜಿನ್ ಸ್ವಲ್ಪ ಮಟ್ಟಿಗೆ ಡೌನ್ ಆದ ಹಾಗೆ ಕಾಣಿಸ್ತಾ ಇದೆ। ಅದು ಹೀಗೆ ಮುಂದುವರೆದ್ರೆ ಕಷ್ಟವಾಗಬಹುದು, ನೋಡೋಣ। ಇನ್ನು 8 ಸುತ್ತುಗಳು ಮಾತ್ರನೇ ಬಾಕಿ ಉಳ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಗೆ ಗೆಲ್ಲಬಹುದಾದಂತ ಎಲ್ಲಾ ಅವಕಾಶಗಳು ಇದೆಯಾ, ಅಥವಾ ಆ ಗೆಲುವಿನ ಹಾದಿಯನ್ನ ಬಿಜೆಪಿ ಅಭ್ಯರ್ಥಿಗೆ ಮಾಡಿ ಕೊಡ್ತಾರಾ ಏನು ಅನ್ನೋದನ್ನ। 8 ಸುತ್ತುಗಳಷ್ಟೇ ಇನ್ನು ಬಾಕಿ ಉಳ್ಕೊಂಡಿದೆ। ಈ 8 ಸುತ್ತುಗಳು ಪೂರ್ಣ ಆದ ನಂತರದಲ್ಲಿ ಕಂಪ್ಲೀಟ್ ಆಗಿ ಬೆಳಗಾವಿ ಕ್ಷೇತ್ರ ಲೋಕಸಭೆಯ ಕ್ಷೇತ್ರ ಯಾರ ಪಾಲಾಗಿದೆ ಅನ್ನೋದು ಗೊತ್ತಾಗುತ್ತೆ। 395333 ಮತಗಳು ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ 391281 ಮತಗಳನ್ನ ಪಡ್ಕೊಂಡಿದ್ದಾರೆ। ಜಸ್ಟ್ 4052 ಮತಗಳ ಡಿಫ್ರೆನ್ಸ್ ಅನ್ನ ಕಾಣಬಹುದಾಗಿದೆ। ಈ ನಂಬರ್ಸ್ ಏನಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ। ರೈಸ್ ಆಗುತ್ತಾ, ಡೌನ್ ಆಗುತ್ತಾ, ಅಥವಾ ಅಲ್ಲಿಗೆ ನಿಂತು ಬಿಡುತ್ತಾ, ಇನ್ನೂ ಉಳಿದಿರುವಂತಹ 8 ಸುತ್ತುಗಳು ನಿರ್ಧಾರವನ್ನು ಮಾಡಲಿವೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ। ಸತೀಶ್ ಜಾರಕಿಹೊಳಿನ ಮಂಗಳ ಅಂಗಡಿಯವರ, ಯಾರು ಬೆಳಗಾವಿ ಕ್ಷೇತ್ರದ ಮುಂದಿನ ಅಧಿಪತಿಗಳು? ಬೆಳಗಾವಿ ಕ್ಷೇತ್ರ ಇಲ್ಲಿಯವರೆಗೂ ಬಿಜೆಪಿಯಲ್ಲಿ ಇತ್ತು, ಸೊ ಆ ಬಿಜೆಪಿ ಪಾಲಲ್ಲಿದ್ದಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ ತೆಕ್ಕೆಗೆ ಬೀಳತ್ತಾ, ಅಥವಾ ಅದನ್ನು ಉಳಿಸಿಕೊಳ್ಳುವಲ್ಲಿ ಮಂಗಳ ಅಂಗಡಿಯವರು ಯಶಸ್ವಿ ಕಾಣ್ತಾರಾ ಇರುವಂತಹ ಪ್ರಶ್ನೆ। ಸದ್ಯ ಮಾರ್ಜಿನಲ್ಲಿ ದೊಡ್ಡ ಮಟ್ಟ ಚೇಂಜಸ್ ಏನು ಕಾಣ್ತಾ ಇಲ್ವಾದರೂ ಕೂಡ ಕಾಂಗ್ರೆಸ್ ಮಾತ್ರ ಆ ಮುನ್ನಡೆಯನ್ನು ಬಿಟ್ಟು ಕೊಡ್ತಾನೇ ಇಲ್ಲ, ಅದನ್ನು ಹೇಗಾದರೂ ಮಾಡಲಿ ಮುಂದಕ್ಕೆ ತಗೊಂಡು ಹೋಗ್ತಾರೆ, ಹಿಂದಕ್ಕೆ ಬರ್ತಾರೆ, ಆ ವ್ಯತ್ಯಾಸಗಳೇ ಆ ಕಡೆ ಈ ಕಡೆ ಆಗ್ತಾ ಇರೋದನ್ನು ಗಮನಿಸಬಹುದಾಗಿದೆ। 395333 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಯ ಪಾಲಾಗಿರುವಂಥದ್ದು, 391281 ಮತಗಳನ್ನು ಮಂಗಳ ಅಂಗಡಿಯವರು ಪಡ್ಕೊಂಡಿದ್ದಾರೆ। ಹಾಗೆ ನೋಡೋಕ್ಕೋದ್ರೆ ಮಂಗಳ ಅಂಗಡಿಯವರನ್ನು ಮತದಾರರು ಕೈ ಬಿಟ್ಟಿಲ್ಲ ಅಂತಲೇ ಹೇಳಬೇಕು, ಯಾಕಂದರೆ ಸತೀಶ್ ಜಾರಕಿಹೊಳಿಯ ಲೆವೆಲ್ಗೆ ಅವರು ಟಫ್ ಕಾಂಪಿಟೇಟರ್ ಆಗಿದ್ದಾರೆ ಅಂತ ಅಂದರೆ, ಟಫ್ ಫೈಟ್ ಕೊಟ್ಟಿದ್ದಾರೆ ಅಂತಂದರೆ ತಪ್ಪಿಲ್ಲ. ಒಂದು ಸುರೇಶ್ ಅಂಗಡಿಯವರ ಇನ್ನಿಲ್ಲ ಅನ್ನುವಂಥ ವಿಚಾರವು ಅವರಿಗೆ ವರವಾಗಿರಬಹುದು ಅನುಕಂಪದ ವಿಷಯವಾಗಿ. ಸೊ ಇನ್ನೊಂದು, ಸುರೇಶ್ ಅಂಗಡಿಯವರು ಗಳಿಸ್ಕೊಂಡಿರ್ತಕ್ಕಂಥ ಒಂದಷ್ಟು ಹೆಸರು ಆ ಭಾಗದಲ್ಲಿ, ಅದು ಅವರಿಗೆ ಹೆಲ್ಪ್ ಆಗಿರಬಹುದು. ಅದರ ಪರಿಣಾಮವಾಗಿ ಈಕ್ವಲ್ ಆಗಿ ಫೈಟ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಗೆ, 391281 ಮತಗಳನ್ನು ಪಡ್ಕೊಂಡಿದ್ದಾರೆ ಅಂದರೆ ಬಹಳ ಒಳ್ಳೆ ನಂಬರೇ ಅಂತ ಹೇಳಬಹುದು. 74ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ 74ನೇ ಸುತ್ತಿಗೆ ಬಂದಾಯಿತು. ಈಗ 4000 ಇದ್ದವರು ಈಗ 6293 ಮತಗಳ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಉಳ್ಕೊಂಡಿರೋದು 7 ಸುತ್ತುಗಳು ಮಾತ್ರ. 74ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಉಳ್ಕೊಂಡಿರುವಂತಹ 7 ಸುತ್ತುಗಳು ಏನು ಆಗುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂತಹ ವಿಚಾರ. ಯಾಕಂದರೆ 4000 ಇದ್ದಿದ್ದೀಗ 6000ಕ್ಕೆ ತಲುಪಿದೆ. ಆ 6000ದಿಂದ ಇನ್ನೂ ಮುಂದಕ್ಕೆ ಹೋಗ್ತಾರಾ ಅಥವಾ ಇನ್ನೂ ಡೌನ್ ಆಗ್ತಾರಾ,
ಏನಾಗಬಹುದು ಬೆಳಗಾವಿಯ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು 7 ಸುತ್ತುಗಳು ಯಾರಿಗೆ ವರ ಯಾರಿಗೆ ಶಾಪ 74 ಸುತ್ತುಗಳನ್ನು ಪೂರ್ಣಗೊಳಿಸಿಕೊಳ್ಳಲಾಗಿದೆ 74ನೇ ಸುತ್ತಿನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮುನ್ನಡೆಯಲ್ಲಿ ಇದ್ದಾರೆ 7 ಸುತ್ತುಗಳು ಏನಾಗುತ್ತೆ 7 ಸುತ್ತಲ್ಲಿ ಬಹಳ ದೊಡ್ಡ ಮ್ಯಾಜಿಕ್ ಏನಾದರೂ ಆಗಬಹುದಾದಂತ ಸಾಧ್ಯತೆ ಇದೆಯಾ ಇನ್ನು ಉಳಿದಿರುವಂತ ಈ ಒಂದು ಒಟ್ಟಾರೆಯಾಗಿ 81 ಸುತ್ತುಗಳ ಮತ ಎಣಿಕೆ ಕಾರ್ಯ ಈ ಬೆಳಗಾವಿಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗುವಂತದ್ದು 81 ಸುತ್ತುಗಳ ಪೈಕಿ ಈಗಾಗಲೇ ಪೂರ್ಣ ಮಾಡ್ಕೊಂಡಿದ್ದಾರೆ 74 ಸುತ್ತುಗಳನ್ನು 74 ಸುತ್ತುಗಳು ಮುಗಿದಿದೆ 7 ಸುತ್ತುಗಳು ಮಾತ್ರ ಬಾಕಿ ಉಳಿದಿದೆ 4,03,417 ಮತಗಳನ್ನು ಸತೀಶ್ ಜಾರಕಿಹೊಳಿ ಅವರು ತಮ್ಮದಾಗಿಸಿಕೊಂಡಿದ್ದಾರೆ 400,000 ಕ್ರಾಸ್ ಆಯಿತು ಸತೀಶ್ ಜಾರಕಿಹೊಳಿ ಅವರ ನಂಬರ್ ಆಫ್ ವೋಟ್ಸ್ ಇನ್ನು 397,124 ಓಟುಗಳನ್ನು ಮಂಗಳ ಅಂಗಡಿ ಅವರಿಗೆ ಕಲ್ಪಿಸಿ ಕೊಡಲಾಗಿದೆ ಸೋ ಈ ಮೂಲಕ ಫೈಟ್ ಇನ್ನೂ ಕೂಡ ಬಾಕಿ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ ಈ ಫೈಟ್ ನಲ್ಲಿ ಗೆಲುವು ಯಾರದ್ದು ಬಿಜೆಪಿನ ಕಾಂಗ್ರೆಸ್ ಸದ್ಯದ ಮಟ್ಟಿಗಂತೂ ಆ ಕಾಂಗ್ರೆಸ್ ಅದನ್ನ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಮುನ್ನಡೆಯನ್ನ ಕಾಯ್ದುಕೊಂಡಿರೋದನ್ನ ಗಮನಿಸಬಹುದಾಗಿದೆ 6000 ಪ್ಲಸ್ ಮತಗಳ ಮುನ್ನಡೆ 6293 ಮತಗಳ ಮುನ್ನಡೆಯನ್ನ ಪಡೆದಿದೆ ಕಾಂಗ್ರೆಸ್ ಮಂಗಳ ಅಂಗಡಿ ಅವರು 6000 ಮತಗಳ ಹಿನ್ನಡೆಯಲ್ಲಿ ಇದ್ದಾರೆ ಇನ್ನು ಉಳಿದಿರುವಂತ 8 ಸುತ್ತುಗಳ ಪೈಕಿ ಯಾರಿಗೆ ವಿಜಯಮಾಲೆ ಕಾದು ನೋಡಬೇಕು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಗಮನ ಎಲ್ಲರೂ ಕೂಡ ನಟ್ಟಿರುವಂಥದ್ದು ಒಂದು ಕಡೆ ಬಿಜೆಪಿ ಪಕ್ಷದ ಕಡೆಯಿಂದ ಏನಾಗುತ್ತೋ ಅನ್ನುವಂತಹ ಆತಂಕ ಕಾಂಗ್ರೆಸ್ನಲ್ಲಿ ಏನಾಗುತ್ತೋ ಅನ್ನುವಂತಹ ಕುತೂಹಲ 74ನೇ ಸುತ್ತು 74ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲೇ ಇದೆ ಅಗೇನ್ ಸ್ವಲ್ಪ ಡೌನ್ ಆಗಿದೆ ನೋಡಿ 6000 ಹತ್ರ ಇದ್ದಿದ್ದು ಈಗ 5000ಕ್ಕೆ ಇಳಿದಿದೆ ಇನ್ನು ಉಳಿದಿರೋದು 6 ಸುತ್ತುಗಳು 75ನೇ ಸುತ್ತಿನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ 5,105 ಮತಗಳಿಂದ ಮುನ್ನಡೆಯನ್ನೇ ಉಳಿಸಿಕೊಂಡಿದ್ದಾರೆ ಇನ್ನು ಉಳಿದಿರುವಂತಹ 6 ಸುತ್ತುಗಳಲ್ಲಿ ಏನಾಗುತ್ತೆ ಏನಾಗಲ್ಲ ಇದು ಕುತೂಹಲ 75ನೇ ಸುತ್ತನ್ನು ಪೂರ್ಣ ಮಾಡಿಕೊಂಡದ್ದು 75ನೇ ಸುತ್ತಿನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಗೆಲ್ಲಬಹುದಾದಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ 6 ಸುತ್ತುಗಳಲ್ಲಿ ಏನಾಗುತ್ತೆ ಅನ್ನೋದೇ ಈಗ ನಿರ್ಣಾಯಕ ಈ 6 ಸುತ್ತುಗಳ ಅತ್ತ ಎಲ್ಲರ ಚಿತ್ತ ನೆಟ್ಟಿದೆ ಒಂದು ಕಡೆ ಸೆಲೆಬ್ರೇಷನ್ಗೆ ಎಲ್ಲರೂ ಕೂಡ ತಯಾರಾಗ್ತಾ ಇದ್ದಾರೆ ಆದರೆ ಈ ಲಾಕ್ಡೌನ್ ಟೈಮಲ್ಲಿ ನೋ ಸೆಲೆಬ್ರೇಷನ್ ಅನ್ನೋಂಥ ರೂಲ್ಸ್ ಇದೆ ಇದೆಲ್ಲದರ ಮಧ್ಯೆ ಯಾವ ರೀತಿಯಾದಂಥ ಸಂಭ್ರಮ ಎಲ್ಲ ನೋಡೋಣ ನಂತರದಲ್ಲಿ ಆದರೆ ಆ ಸಂಭ್ರಮ ಯಾರ ಪಾಲಿಗೆ ಬಿಜೆಪಿ ಪಾಲಿಗೋ ಕಾಂಗ್ರೆಸ್ ಪಾಲಿಗೋ ಅನ್ನೋದೇ ಈಗಿರುವಂಥ ಪ್ರಶ್ನೆ ಇಬ್ಬರೂ ಕೂಡ 4,000 ಕ್ರಾಸ್ 400,000 ಕ್ರಾಸ್ ಆಗಿದ್ದಾರೆ 439 ಮತಗಳು ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ 4,005,235 ಮತಗಳು ಇಬ್ಬರು ಕೂಡ 400,000 ಮತಗಳನ್ನು ಕ್ರಾಸ್ ಮಾಡಿ ಆಗಿದೆ ಆ ಡಿಫ್ರೆನ್ಸ್ ಮಾತ್ರ ಈಗ ಕಮಾಲ್ ಮಾಡುವಂಥದ್ದು ಆ ಡಿಫ್ರೆನ್ಸ್ ಏನಿದೆ 5,000 ಡಿಫ್ರೆನ್ಸ್ ಸತೀಶ್ ಜಾರಕಿಹೊಳಿ ಅವರದ್ದು ಅದು ಹಾಗೇ ಉಳ್ಕೊಳ್ಳುತ್ತಾ ಅದಕ್ಕಿಂತ ಜಾಸ್ತಿ ಡಿಫ್ರೆನ್ಸನ್ನು ಅವ್ರು ಕಾಣಿಸ್ಬಹುದಾ ಕಡಿಮೆ ಆಗುತ್ತಾ ಏನು ಎತ್ತ ಅನ್ನೋದು ಇನ್ನು ಉಳಿದಿರುವಂತಹ 6 ಸುತ್ತುಗಳು ನಿರ್ಧರಿಸುತ್ತೆ ಟಿಎಂಸಿಗೆ ಕಳೆದ ಬಾರಿಗಿಂತಲೂ ಹೆಚ್ಚಿನ ಸ್ಥಾನಗಳನ್ನು ದಕ್ಕಿಸಿಕೊಡಲಾಗಿದೆ 214 ಕ್ಷೇತ್ರಗಳಲ್ಲಿ ಟಿಎಂಸಿಗೆ ಮುನ್ನಡೆ ದೊರೆತಿದೆ 76 ಕ್ಷೇತ್ರಗಳಿಗಷ್ಟೇ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳು ಕಾಂಗ್ರೆಸ್ಗೆ ಶೂನ್ಯ 2016ರಲ್ಲಿ 211 ಸ್ಥಾನ ಗೆದ್ದಿತ್ತು ಟಿಎಂಸಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸ್ಥಾನವನ್ನು ಗಳಿಸಿಕೊಂಡಿದೆ 214 ಕ್ಷೇತ್ರಗಳು ಈಗ ಟಿಎಂಸಿ ತೆಕ್ಕೆಯಲ್ಲಿ ಇರ್ತಕ್ಕಂಥದ್ದು ಕಳೆದ ಬಾರಿಗಿಂತ ಇನ್ನೂ ಒಂದಷ್ಟು ಕ್ಷೇತ್ರಗಳನ್ನು ತಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಟಿಎಂಸಿ ವಿಚಾರಕ್ಕೆ ಅಗೇನ್ ಬೆಳಗಾವಿ ಲೋಕಸಭಾ ಕ್ಷೇತ್ರ 439 ಮತಗಳು ಮಂಗಳ ಅಂಗಡಿಯವರದು 75ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ 4,944 ಮತಗಳಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ 6 ಸುತ್ತುಗಳು ಮಾತ್ರ ಇನ್ನು ಬಾಕಿ ಉಳಿದಿರೋದು ಈ 6 ಸುತ್ತುಗಳ ಮತ ಎಣಿಕೆ ಪೂರ್ಣ ಆಗೋದಕ್ಕೆ ಬಹುಶಃ 5 ಗಂಟೆಯ ಹೊತ್ತು 5-6 ಗಂಟೆ ಹೊತ್ತಿಗೆ ಪೂರ್ಣ ಆಗಬಹುದು ಅನಿಸುತ್ತೆ ಆಗ ಕಂಪ್ಲೀಟ್ ಆಗಿ ಈ ಪಿಕ್ಚರ್ ಏನು ಅನ್ನೋದು ಗೊತ್ತಾಗುತ್ತೆ ಯಾರು ಗೆದ್ರು ಯಾರು ಸೋತರು ಎಷ್ಟು ನಂಬರ್ನಲ್ಲಿ ಎಷ್ಟು ಮಾರ್ಜಿನ್ನಲ್ಲಿ ಗೆದ್ರು ಇತ್ಯಾದಿ ವಿಚಾರ ಆ ನಂತರದಲ್ಲಿ ಆತ್ಮಾವಲೋಕನವೋ ಅಥವಾ
ಖುಷಿಯ ಸೆಲೆಬ್ರೇಷನ್ ಮತ್ತೊಂದು. ಒಟ್ಟು ಈಗ 6 ಸುತ್ತುಗಳು ಬಾಕಿ ಉಳಿದದ್ದು. ಈ 6 ಸುತ್ತುಗಳತ್ತ ಎಲ್ಲರ ಚಿತ್ತ ನಟ್ಟಿದೆ. 75ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಉಳಿಸ್ಕೊಂಡು ಹೋಗಿದೆ. ಅದನ್ನು ಬಿಟ್ಕೊಡ್ತಾನೆ ಇಲ್ಲ ಲೀಡ್ನ. 4944 ಅಂದರೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆ ಮಾರ್ಜಿನ್ನ ನೋಡ್ತಾ ಇದ್ರೆ. ಆದರೆ ಅದು ದೊಡ್ಡ ಬದಲಾವಣೆಯನ್ನು ತರಬಹುದಾ ಇಲ್ವಾ ಅನ್ನೋದಕ್ಕೆ ಕಾದು ನೋಡಬೇಕು. 4,05,814 ಮತಗಳು ಸತೀಶ್ ಜಾರಕಿಹೊಳಿ ಅವರದ್ದು. ಮಂಗಳಾಂಗಡಿ 4,08,79 ಮತಗಳನ್ನು ಪಡೆದುಕೊಂಡಿದ್ದಾರೆ. ಈಕ್ವಲ್ ಆಗಿ ಇಬ್ಬರು ಕೂಡ ಫೈಟ್ ಮಾಡಿದ್ದಾರೆ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಈಕ್ವಲ್ ಆಗಿ ಜನರು ಇಬ್ಬರನ್ನೂ ಕನ್ಸಿಡರ್ನ ಮಾಡಿದ್ದಾರೆ. ಯಾರನ್ನೂ ಕೂಡ ಸಾರಾ ಸಗಟಾಗಿ ತಳ್ಳಿ ಹಾಕದ ಹಾಗೆ ಇಲ್ಲ. ಈ ಪಕ್ಷ ಬೇಡ, ಈ ಪಕ್ಷ ಸಾಕು, ಇವರಿಂದ ಏನೂ ಆಗಲ್ಲ ಅಂತ ಯಾರನ್ನೂ ಹೇಳೋ ಹಾಗಿಲ್ಲ. ಆ ರೀತಿಯಾದಂತಹ ಒಂದು ಚಿತ್ರಣ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ವಿಷಯದಲ್ಲಿ ಆಗಿದೆ ಅಂದರೆ ತಪ್ಪಾಗಲ್ಲ. ಒಟ್ಟು ಈಗ 4,08,879 ಮತಗಳು ಬಿ ಜೆ ಪಿ ಪಾಲ್ಗೆ, 4,05,814 ಮತಗಳು ಕಾಂಗ್ರೆಸ್ ಪಾಲ್ಗೆ. ಇಲ್ಲಿಯವರೆಗಿನ ಈ ಮತಗಳ ಸಂಖ್ಯೆಯನ್ನು ಗಮನಿಸ್ತಾ ಇದ್ದರೆ 4,06,000 ಚಿಲ್ಲರೆ ಮತಗಳು, 8,06,000 ಮತಗಳು ಈಗ ಓವರ್ಆಲ್ ಲೆಕ್ಕಕ್ಕೆ ಸಿಕ್ಕದಂಗೆ ಆಗಿದೆ. ಇನ್ನುಳಿದಂತೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ನೋಡಬೇಕು. ಇನ್ನುಳಿದಿರುವಂಥ 6 ಸುತ್ತುಗಳಲ್ಲಿ 4,00,000 ಇಬ್ಬರು ಕೂಡ ರೀಚ್ ಆಗಿರೋದು ನೋಡಬಹುದು. ಆ ವೋಟ್ ನಂಬರ್ಸಲ್ಲಿ ಇಬ್ಬರು ಕೂಡ 4,00,000 ಕ್ರಾಸ್ ಆಗಿದ್ದಾರೆ. ಈಗ ಉಳಿದಂತೆ ಎಷ್ಟು ಮಾರ್ಜಿನಲ್ಲಿ ಗೆಲ್ಲಬಹುದು, ಯಾರ ಗೆಲುವು? ಕಾಂಗ್ರೆಸ್ ಮುನ್ನಡೆಯಲ್ಲಿರೋದ್ರಿಂದ ಕಾಂಗ್ರೆಸ್ಸೇ ಗೆದ್ದು ಬೀಗತ್ತಾ? ಬಿ ಜೆ ಪಿ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ಪಾಲಿಗೆ ಇರಿಸ್ಕೊಳ್ಳೋದಕ್ಕೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ ಅಥವಾ ಬಿಟ್ಟು ಕೊಡೋದಿಲ್ವಾ ಬಿ ಜೆ ಪಿ? ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ನಂಬರ್ಸ್ನ ನೀವು ನೋಡ್ತಾ ಇದ್ರಿ, ಏನೆಲ್ಲ ವ್ಯತ್ಯಾಸಗಳನ್ನ ಮಾಡ್ತಾ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂತ. ಬೆಳಗಾವಿ ಲೋಕಸಭೆಯಲ್ಲಿ 20 ವರ್ಷಗಳ ಬಳಿಕ ಗೆಲುವಿನ ಮುನ್ನುಡಿಯನ್ನ ಬರೀತಾರ? ಬೆಳಗಾವಿಯಲ್ಲಿ ಕ್ಷಣ ಕ್ಷಣಕ್ಕೂ ಮುನ್ನುಡಿ ಬರೀತಾರ ಅನ್ನುವಂಥ ವಿಚಾರದಲ್ಲಿ ಎಲ್ರಿಗೂ ಕೂಡ ಮನೆ ಮಾಡ್ತಾ ಇದೆ. ಈಗ ಮುನ್ನಡೆಯನ್ನ ಸಾಧಿಸ್ಕೊಂಡೇ ಹೋಗ್ತಾ ಇದೆ ಕಾಂಗ್ರೆಸ್, ಅದು ಇಳಿತಾನೇ ಇಲ್ಲ, ಇನ್ನೊಬ್ರಿಗೆ ಬಿಟ್ಕೊಡ್ತಾ ಇಲ್ಲ. ಸೊ ಹಾಗಾಗಿ ಈ ಗೆಲುವಿನ ಅಂಗಡಿ ತೆರೆಯುತ್ತಾ ಕಾಂಗ್ರೆಸ್ 10 ವರ್ಷಗಳ ಬಳಿಕ? ಆ ಥರದ ಒಂದು ಕ್ಷಣವನ್ನೇ ಇವತ್ತು ಕಾಂಗ್ರೆಸ್ ಓಪನ್ ಅಪ್ ಆಗುತ್ತಾ 20 ವರ್ಷಗಳ ಬಳಿಕ ಅಂತ. ಯಾಕಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಭದ್ರವಾಗಿ ಬಿ ಜೆ ಪಿ ಹಿಡಿದುಕೊಂತಿತ್ತು, ಈಗ ಅದನ್ನು ಚೇಂಜ್ ಮಾಡುವತ್ತ ಸತೀಶ್ ಜಾರಕಿಹೊಳಿ ಗಮನ ಹರಿಸಿದ ಹಾಗೆ ಕಾಣಿಸ್ತಾ ಇದೆ. 5,168 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 6 ಸುತ್ತುಗಳು ಬಾಕಿ ಉಳಿದಿದೆ. ಕಾಂಗ್ರೆಸ್ಗೆ ನಾವೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ, ಬಿ ಜೆ ಪಿಗೆ ಇನ್ನೂ ಕೂಡ ಮತಗಳ ಎಣಿಕೆ ಸುತ್ತುಗಳು ಬಾಕಿ ಉಳ್ಕೊಂಡಿದೆ, ಅದು ಆಗಲಿ, ಅದರ ಮೇಲೆ ನಮಗೆ ವಿಶ್ವಾಸ ಇದೆ, ನಾವು ಗೆಲ್ತೀವಿ ಅನ್ನುವಂಥ ಹೋಪ್ಸ್. ಈ ಇಬ್ಬರ ನಡುವೆ ಗೆಲುವು ಯಾರದ್ದು ಅನ್ನೋದನ್ನು ಮತದಾರ ನಿರ್ಧಾರ ಮಾಡಿದ್ದಾರೆ. ಅದು ಏನು ಅಂತ ಗೊತ್ತಾಗ್ಲಿಕ್ಕೆ ಮಾತ್ರ ಕುತೂಹಲ ಒಂದೊಂದು ಮನೆ ಮಾಡ್ತಾ ಇದೆ. 6 ಸುತ್ತುಗಳು ಮಾತ್ರ ಇನ್ನು ಉಳ್ಕೊಂಡಿರುವಂಥದ್ದು. ಈ 6 ಸುತ್ತುಗಳಲ್ಲಿ ಏನು ವ್ಯತ್ಯಾಸ ಆಗತ್ತೆ ಕಾದು ನೋಡಬೇಕು. 75ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಸದ್ದೇ ಮುನ್ನಡೆ, 5,168 ಮತಗಳು ಈ ಡಿಫ್ರೆನ್ಸು. ಆ ಒಂದು ಅಂತರದ ಇಬ್ಬರ ಗೆಲುವಿನ ಅಂತರದ ಒಂದು ಡಿಫ್ರೆನ್ಸ್ನ ನೀವು ನೋಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಅವರು ಲೀಡ್ನಲ್ಲಿದ್ದಾರೆ. ಈಗ 20 ವರ್ಷಗಳ ಬಳಿಕ ಕಾಂಗ್ರೆಸ್ ಬೆಳಗಾವಿ ಲೋಕಸಭೆಯ ಅಧಿಕಾರವನ್ನು ತನ್ನದಾಗಿಸಿಕೊಳ್ಳುತ್ತಾ ಗೆಲುವಿನ ಅಂಗಡಿಯನ್ನು ಓಪನ್ ಮಾಡ್ತಾರ ಕಾಂಗ್ರೆಸ್ನವರು? ಬೆಳಗಾವಿಯಲ್ಲಿ ಏನಾಗುತ್ತೆ, ಕಾಂಗ್ರೆಸ್ನ ಭವಿಷ್ಯ, ಬಿ ಜೆ ಪಿಯ ಭವಿಷ್ಯ ಏನಾಗುತ್ತೆ, ಎಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಿರ್ಧಾರವಾಗುತ್ತೆ. 5,000 ಮತಗಳ ಡಿಫ್ರೆನ್ಸ್ ಇದೆ. 4,01,435 ಬಿ ಜೆ ಪಿ, 4,06,603 ಕಾಂಗ್ರೆಸ್. ಇದೆರಡೂ ಕೂಡ ಇಬ್ಬರ ವೋಟಿಂಗ್ ನಂಬರ್ಸ್. ಇದಿಷ್ಟು ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಗಳಿಸಿರ್ತಕ್ಕಂಥ ನಂಬರ್ಸ್. ಆದರೆ ಇಲ್ಲಿ ಯಾರಿಗೆ ಯಾರು ವರವಾಗಿದ್ದಾರೆ, ಯಾರಿಗೆ ಯಾರು ಶಾಪವಾಗಿದ್ದಾರೆ ಅನ್ನೋದಕ್ಕೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗುತ್ತೆ. ಎಮ್ ಎಸ್ ಎಷ್ಟು ಮತಗಳನ್ನ ಪಡ್ಕೊಂಡಿದೆ, ಆ ಮತಗಳು ಬಿ ಜೆ ಪಿಗೆ ಎಷ್ಟು ಲಾಭವನ್ನು ತಂದು ಕೊಡಬಹುದಾಗಿತ್ತು, ಅದನ್ನು ಡ್ಯಾಮೇಜ್ ಮಾಡಿ ಕಾಂಗ್ರೆಸ್ ಎಷ್ಟು ಲಾಭವನ್ನು ಪಡ್ಕೊಂಡಿದೆ, ಇದೆಲ್ಲವೂ ಇನ್ನೇನು ಗೊತ್ತಾಗುತ್ತೆ. 75ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ,
5233 ಮತಗಳಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್. ಇನ್ನು 6 ಸುತ್ತುಗಳು ಬಾಕಿ ಇದೆ. ಈ 6 ಸುತ್ತುಗಳು ಬಹಳ ಕುತೂಹಲದ ಘಟ್ಟವನ್ನು ತಲುಪಿಸುವತ್ತ ಸಹಕಾರಿಯಾಗುತ್ತೆ. 6 ಸುತ್ತುಗಳಲ್ಲಿ ಏನು ಬೇಕಾದರೂ ಆಗಬಹುದಾದಂತಹ ಪರಿಸ್ಥಿತಿ ಇದೆಯಾ ಅಥವಾ ಈಗಿರುವಂತಹ ಮಾರ್ಜಿನ್ ಏನಿದೆ ಅದೇ ಉಳ್ಕೊಳ್ಳುತ್ತಾ ಕಾದು ನೋಡಬೇಕು. ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲದ ಘಟ್ಟವಾಗಿ ಕಾಣ್ತಾ ಇದೆ. ಒಂದು ಇಲ್ಲಿನ ಅಭ್ಯರ್ಥಿಗಳು ಸತೀಶ್ ಜಾರಕಿಹೊಳಿ ಮತ್ತು ಮಂಗಳಾ ಅಂಗಡಿಯವರು ಬಿಜೆಪಿ ಶತಾಯಗತಾಯ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಹೋರಾಟವನ್ನು ನಡೆಸ್ತು. ಕಾಂಗ್ರೆಸ್ ಕೂಡ ಈ ಕ್ಷೇತ್ರವನ್ನು ತಮ್ಮ ಪಾಲಿಗೆ ಕಸ್ತುಕೊಳ್ಬೇಕು ಅನ್ನುವಂಥ ಹೋರಾಟವನ್ನು ನಡೆಸಿದರು. ಅದಕ್ಕಾಗಿಯೇ ಪ್ಲ್ಯಾನ್ ಮಾಡಿ ಸತೀಶ್ ಜಾರಕಿಹೊಳಿಯನ್ನೇ ಈ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಸಲಾಯಿತು. ಸರಿಯಾಗಿ ಟಫ್ ಫೈಟ್ ಕೊಟ್ಟಿದ್ದಾರೆ ಇಬ್ಬರೂ ಕೂಡ. ಆ ಫೈಟ್ ಯಾವ ರೀತಿಯಾಗಿ ಯಾರಿಗೆ ಗೆಲುವನ್ನು ತಂದುಕೊಡಬಹುದು ಅಂತ, ಕಡಿಮೆ ಮಾರ್ಜಿನ್ನಲ್ಲಿ ಯಾರೋ ಒಬ್ಬರು ಸೋತರೂ ಕೂಡ ಒಂದು ರೀತಿ ನಿರಾಸೆಯೇ ಸರಿ. ಅದಕ್ಕೆ ನಾನಾ ರೀಸನ್ಸ್ಗಳನ್ನು ಕೂಡ ಹುಡುಕೊಳ್ತಾರೆ, ಅದಕ್ಕೆ ಯಾರು ಏನು ಮಾಡಿದ್ರು ಎತ್ತ ಅಂತ. ಬಟ್ ರೈಟ್ ನಾವು ಗೆಲುವು ಯಾರದ್ದು ಸೋಲು ಯಾರದ್ದು ಅಂತ ತಿಳ್ಕೊಳ್ಬೇಕಾಗಿರೋದಷ್ಟೇ ಮೊದಲನೇದಾಗಿರ್ತಕ್ಕಂಥ ವಿಚಾರ. ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಯಾವ ಅಂಶ ಪೂರಕವಾಯಿತು ಅಥವಾ ಬಿಜೆಪಿಗೆ ಯಾವ ಅಂಶ ಪೂರಕವಾಯಿತು, ಇಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಮಾಡುವ ಮಟ್ಟಿಗಂತೂ ಯಾವ ಬೆಳವಣಿಗೆಗಳು ಆದ ಹಾಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಈ ನಂಬರ್ಸ್, ಬಿಜೆಪಿ ಬೇಡವೇ ಬೇಡ ಅಂತ ನಿರ್ಧಾರ ಮಾಡಿದರೆ ಅದು ಕಾಂಗ್ರೆಸ್ಗೆ ಡಿಫ್ರೆನ್ಸ್ ಬಹಳ ದೊಡ್ಡ ಮಟ್ಟಿಗೆ ತರಬೇಕಾಗಿತ್ತು. ಬೆಳಗಾವಿಯಲ್ಲಿ ಅಚ್ಚರಿ ಮೂಡಿಸ್ತಾ ಇದೆ. ಬೆಳಗಾವಿಯ ರಿಸಲ್ಟ್ ಬಹಳ ಅಚ್ಚರಿದಾಯಕವಾಗಿ ಹೊರಹೊಮ್ಮುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಗೆಲುವನ್ನು ನಿರೀಕ್ಷೆ ಮಾಡಬಹುದಾ ಅಥವಾ ಇನ್ನುಳಿದಿರುವಂತಹ ಈ ಒಂದು ಸುತ್ತುಗಳೇನಿದೆ ಅದು ಅಚ್ಚರಿಯ ರಿಸಲ್ಟನ್ನು ಹೊರಕ್ಕೆ ತರಬಹುದಾ? ಬೆಳಗಾವಿ ನಿಜಕ್ಕೂ ಅಚ್ಚರಿಯನ್ನು ಮೂಡಿಸ್ತಾ ಇದೆ ಈ ಫಲಿತಾಂಶ. ಈಗ ಗಮನಿಸ್ಕೊಳ್ಳಿ, 2869 ಮತಗಳ ವ್ಯತ್ಯಾಸ ಇನ್ನು ಉಳ್ಕೊಂಡಿರೋದು ಬರೀ 5 ಸುತ್ತುಗಳು. ಬೆಳಗಾವಿಯಲ್ಲಿ ಇದಕ್ಕೆ ಹೇಳ್ತಾ ಇರೋದು ಅಚ್ಚರಿ ಅಂತ. ಯಾವುದೇ ಸನ್ನಿವೇಶದಲ್ಲೂ ಯಾವುದೇ ಒಂದು ಸುತ್ತಿನಲ್ಲೂ ಕೂಡ ಮ್ಯಾಜಿಕ್ ಕ್ರಿಯೇಟ್ ಆಗಬಹುದಾದಂತಹ ಸಾಧ್ಯತೆ ಇದೆ. ಯಾರಿಗೆ ಲಕ್ ಬೇಕಾದರೂ ತಿರುಗಬಹುದಾದ ಸಾಧ್ಯತೆ ಇದೆ, ಯಾರ ಲಕ್ ಉಲ್ಟಾ ಹೊಡಿಬಹುದಾದ ಸಾಧ್ಯತೆ ಕೂಡ ಇದೆ. ಬೆಳಗಾವಿ ಅಚ್ಚರಿಯಾಗಿ ಕಾಣಿಸ್ತಾ ಇದೆ ಈ ವಿಷಯದಲ್ಲಿ. ದೊಡ್ಡ ಮಟ್ಟಿಗಿನ ಡಿಫ್ರೆನ್ಸ್ ಇಲ್ಲ, ಮತಗಳ ಅಂತರ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದೆ. 2000 ಪ್ಲಸ್ ಮತಗಳ ವ್ಯತ್ಯಾಸವನ್ನಷ್ಟೇ ಕಾಣಬಹುದಾಗಿದೆ. ಹಾಗಾದರೆ ಚಾನ್ಸಸ್ ಇದ್ದ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿಗೆ, ಅಥವಾ ಇದನ್ನು ಮತ್ತೆ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೂ ಅವಕಾಶ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಲೀಡ್ನಲ್ಲೇ ಇತ್ತು ಕಾಂಗ್ರೆಸ್. ಆ ಲೀಡ್ನ ಮಾರ್ಜಿನ್ 2000 ಕುಸ್ತಿರಲಿಲ್ಲ, 3000ವರೆಗೂ ಬಂದಿತ್ತು. ಆದರೆ ಈಗ 2869 ಲೀಡು. ಹಾಗಾಗಿ ಏನಾಗುತ್ತೆ ಅನ್ನೋ ಕುತೂಹಲ. ಬೆಳಗಾವಿಯಲ್ಲಿ ಅಚ್ಚರಿದಾಯಕವಾದಂತಹ ಫಲಿತಾಂಶ ಹೊರಕ್ಕೆ ಬರ್ತಾ ನೋಡಿ. ಈಗ 1628 ಇಳಿದಿದೆ ಕಾಂಗ್ರೆಸ್ನ ಮುನ್ನಡೆ. ಬೆಳಗಾವಿಯಲ್ಲಿ ಗೆಲ್ಲೋದ್ಯಾರು, ಕಾಂಗ್ರೆಸ್ ಬಿಜೆಪಿನ? ಈ ಪ್ರಶ್ನೆ ಈಗ ಸೃಷ್ಟಿಯಾಗ್ತಾ ಇರೋದೇ ಈ ಕಾರಣಕ್ಕೆ. 1000ಕ್ಕೆ ಕುಸ್ತಿದೆ ಮಾರ್ಜಿನ್, 1628 9000 ಆಯಿತು, 8ಕ್ಕೆ ಬಂತು, 7ಕ್ಕೆ ಬಂತು, 6ಕ್ಕೆ ಬಂತು, 3ಕ್ಕೆ ಬಂತು, 2ಕ್ಕೂ ಬಂದಾಯಿತು. ಈಗ 1600 ಪ್ಲಸ್ ಮಾರ್ಜಿನ್ನು, ದೊಡ್ಡ ಡಿಫ್ರೆನ್ಸ್ ಏನು ತೋರಿಸ್ತಾ ಇಲ್ಲ. ಹೆಂಗೆ ಬೇಕಾದರೂ ಟರ್ನ್ ಆಗಬಹುದು. 1628 ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಈ ಡಿಫ್ರೆನ್ಸ್ ಯಾರಿಗೆ ವರವೋ ಯಾರಿಗೆ ಶಾಪವೋ, ಇನ್ನು ಉಳ್ಕೊಂಡಿರುವಂತಹ 6 ಸುತ್ತುಗಳು ಏನು ಮಾಡಬಹುದು ಅನ್ನೋದನ್ನು ಕೂಡ ಕಾದು ನೋಡಬೇಕು. 1628 ಮತಗಳ ಅಂತರ, ಸತೀಶ್ ಜಾರಕಿಹೊಳಿ ಅವರು ಇನ್ನೂ ಕೂಡ ಲೀಡ್ನಲ್ಲೇ ಇದ್ದಾರೆ. ಲೀಡ್ನ ಬಿಟ್ಕೊಟ್ಟಿಲ್ಲ, ಆದರೆ ಆ ನಂಬರ್ ಮಾತ್ರ ಕುಸಿತಾ ಹೋಗ್ತಾ ಇರೋದನ್ನು ಗಮನಿಸಬಹುದು. ಮಂಗಳ ಅಂಗಡಿಯವರು 4,7266 ಮತಗಳು ಮಂಗಳ ಅಂಗಡಿಯವರದಾದರೆ 4,08,894 ಮತಗಳು ಸತೀಶ್ ಜಾರಕಿಹೊಳಿಯವರದ್ದು. ಈಗ ಟಫ್ ಫೈಟ್, ನೆಕ್ ಟು ನೆಕ್ ಫೈಟ್ ಅಂತಾರಲ್ಲ, ಆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಗೆಲುವು ನಮ್ಮದ್ದೇ, 30,000 ಮಾರ್ಜಿನ್ ಅಂತಿದ್ದ ಸತೀಶ್ ಜಾರಕಿಹೊಳಿಯವರು ಆ ಮಾರ್ಜಿನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯನಾ ಇನ್ನುಳಿದಿರುವಂತಹ ಸುತ್ತುಗಳಲ್ಲಿ? ಅಥವಾ
ಎಲ್ಲವೂ ಮುಗಿಲಿ, ಎಲ್ಲ ಸುತ್ತು ಮುಗಿಲಿ, ಆಮೇಲೆ ನಾವು ಗೆಲ್ತೀವಾ ಸೋಲ್ತೀವಾ ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ, ಈಗಲೇ ಪ್ರತಿಕ್ರಿಯೆ ಕೊಡಲ್ಲ, ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದ ಬಿಜೆಪಿಗೆ ಆ ಚಾನ್ಸಸ್ ಇದೆಯಾ? ಕುತೂಹಲದ ಘಟ್ಟವನ್ನು ತಲುಪಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್. 4,07,000 ಪ್ಲಸ್ ಮತಗಳು ಮಂಗಳ ಅಂಗಡಿಯವರಿಗೆ, 4,08,894 ಮತಗಳು ಸತೀಶ್ ಜಾರಕಿಹೊಳಿಯವ್ರಿಗೆ. ಏನು ಟಫ್ ಫೈಟ್ ಇಬ್ಬರದ್ದು ಅಂದರೆ ಈಕ್ವಲ್ ಆಗಿ ಫೈಟ್ ಮಾಡಿದ್ದಾರೆ. ಇಬ್ಬರಿಗೂ ಕೂಡ ಮತದಾರರು ಮಣೆ ಹಾಕದ ಹಾಗೆ ಕಾಣಿಸ್ತಾ ಇದೆ. ಆದರೆ ಯಾರ ಪರವಾಗಿ ಹೆಚ್ಚಿನ ಒಲವನ್ನು ತೋರಿದ್ದಾರೆ ಅನ್ನೋದು ಅಷ್ಟೇ ಈಗ ಬೇಕಾಗಿರ್ತಕ್ಕಂಥ ಉತ್ತರ. ಅದು ದೊಡ್ಡ ಮಾರ್ಜಿನ್ ಏನಲ್ಲ, ಕುಸಿತಾ ಹೋಗ್ತಾ ಇದೆ ಸತೀಶ್ ಜಾರಕಿಹೊಳಿಯವರ ಮಾರ್ಜಿನ್. ಸೊ ಈಗ ಅದನ್ನು ಮತ್ತೆ ಪಿಕಪ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ ಮುಂದಿನ ಸುತ್ತುಗಳಲ್ಲಿ, ಅಥವಾ ಆರಂಭದ ಮೊದಲ ಸುತ್ತುಗಳೇನಿತ್ತು ಆ ರೀತಿ ಅಚ್ಚರಿ ಆಗಬಹುದಾ? ಬೆಳಗಾವಿಯಲ್ಲಿ ಮತ್ತೆ ಅಚ್ಚರಿದಾಯಕ ವಾತಾವರಣ. 1,628 ಇಳಿದಿದೆ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿಯವರ ಮುನ್ನಡೆಯ ಸಂಖ್ಯೆ. ಲೀಡ್ ಓಕೆ, ಗೆಲ್ಲೋದು ಯಾರು ಅದು ಪ್ರಶ್ನೆ. ಈಗ ಲೀಡು ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು, ಗೆಲ್ಲೋದು ಯಾರು, ಗೆಲುವು ಯಾರ ಪರವಾಗಿ 1,628 ಮತಗಳಿಗೆ ಇಳಿದಿರೋದನ್ನು ಗಮನಿಸ್ತಾ ಇದ್ರೆ ಇನ್ನೂ ಕುಸಿತ ಆಗಬಹುದಾದ ಸಾಧ್ಯತೆ ಇದೆಯಾ? ಅಥವಾ ಏನು ಉಳ್ಕೊಂಡಿರುವಂತಹ ಲೀಡ್ ಏನು ರೌಂಡ್ಸಲ್ಲಿ, ಆ ರೌಂಡ್ಸ್ನಲ್ಲೆಲ್ಲಾದರೂ ಪ್ಯಾಚಪ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಫೋನ್ ಮಾಡಿ ಏನಪ್ಪಾ ಕುತೂಹಲ ಮೂಡಿಸ್ತಾ ಇದೆ, ಏನಾಗುತ್ತೆ ಅಂತ ಕೇಳಿದ್ರಲ್ಲ, ಅದೇ ಈಗ ಎಲ್ಲರೂ ಕೂಡ ಆಡ್ಕೊಳ್ತಾ ಇರೋ ಮಾತು. ಬೆಳಗಾವಿಯಲ್ಲಿ ಏನಾಗುತ್ತೆ, ಯಾರು ಗೆಲ್ತಾರೆ, ಕಾಂಗ್ರೆಸ್ಸಾ ಬಿಜೆಪಿನ, ಲೀಡ್ ನೋಡ್ತಿದ್ರೆ ಓಕೆ ಓಕೆ, ಗೆಲ್ಲೋದು ಯಾರು ಹಂಗಾದ್ರೆ, ಈ ಅಚ್ಚರಿಗೆ ಕಾಣುವಾಗುತ್ತಾ ಇನ್ನು ಉಳಿದಿರುವಂತಹ ಸುತ್ತುಗಳು. 1,628 ಕುಸಿದಿದೆ ಕಾಂಗ್ರೆಸ್ನ ಮುನ್ನಡೆಯ ನಂಬರ್ಸ್. ಹಾಗಾದರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿಕಾರ ಸ್ಥಾಪನೆ ಮಾಡುತ್ತಾ, ಅಥವಾ ಬಿಜೆಪಿ ತನ್ನ ಸ್ಥಾನವನ್ನು ತನ್ನ ಕ್ಷೇತ್ರವನ್ನು ಬಿಟ್ಟು ಕೊಡದೆ ಭದ್ರವಾಗಿ ಹಿಡಿದುಕೊಳ್ಳಬಹುದಾದ ಸಾಧ್ಯತೆ ಇದೆಯಾ? ಇನ್ನುವರೆಗೂ ಕಾಂಗ್ರೆಸ್ಗೆ ಆ ಅವಕಾಶ ಇದೆ.